ಮಾಡಲಿ ನೋಡೋಣ, ಅದಕ್ಕೆ ಹೇಳಿದ್ದಲ್ಲ ನೀವು ಮುಟ್ಟು ನೋಡಿ ಅಂತ. ಯಾವುದು ಸಾಧ್ಯ ಇಲ್ಲ ಸರ್, ಬಣ ರಾಜಕೀಯ ಇದೆ ಕಾಂಗ್ರೆಸ್ ಅಲ್ಲಿ. ಅಲ್ಲ, ಅದು ಬಣ ರಾಜಕೀಯ ಇರೋದು ಗೊತ್ತಿರೋ ವಿಚಾರ ಅಲ್ಲ. ಏನು ಅದೇನು ಹೊಸದೇನು, ನಿಮ್ಗೇನು ಸುದ್ದಿ ವ್ಯಾಲ್ಯೂ ಇಲ್ಲ ಅದಕ್ಕೆ. ಸರ್ ಡೈಲಿ ಫೈಟ್ ಮಾಡ್ತಾರೆ ಸರ್ ಬಿಜೆಪಿಗೆ. ಸರ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಏನು ಅಭಿನ್ನ ಮತ ಆಗಿರ್ಬೋದು, ಟಿಕೆಟ್ ಬಂದಲಾಗಿರ್ಬೋದು, ಸರ್ ಹಾಸ್ಯ ನೋಡ್ತಾ ಇದ್ದಾರೆ ಯಾರು ಫೈಟ್ ಆಗ್ತಿದ್ದು ಕುಟುಂಬದ್ದು. ಅಲ್ಲ, ಅದು ಅವ್ರ ಆಂತರಿಕ ವಿಚಾರ, ನಾನೇನು ಜಾಸ್ತಿ ವ್ಯಾಖ್ಯಾನ ಮಾಡಿದ್ರು. ಸರ್ ಸಿದ್ದರಾಮಯ್ಯ ಫ್ಯಾಮಿಲಿ ಒಳಗಿರೋದು, ರಾಜಕೀಯವಾಗಿದ್ರೆ ಮಾತ್ರ. ಸರ್ ಸಿದ್ದರಾಮಯ್ಯ ಎರಡು ಕ್ಷೇತ್ರದಲ್ಲಿ ನಿಲ್ಲುವಂತ ಆಸೆ ಯಾವ್ದು? ಹೌದು, ಅವ್ರು ಆಸೆ ವ್ಯಕ್ತಪಡಿಸಿದಾರಂತೆ, ಗೊತ್ತಿಲ್ಲ ಅವ್ರು ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ. ಸೌದಿ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಮಹೇಶ್ ಕುಮಟಳ್ಳಿ ಸೋಲನ್ನು ನನ್ನ ತಲೆ ಮೇಲೆ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ, ಒಂದು ನಡೀತಾ ಇದೆ ಒಂದು. ನಾವ್ರ ಹತ್ರ ಮಾತಾಡಿದ್ದೇನೆ, ಆ ಥರ ಏನಿಲ್ಲ. ಇವತ್ತು ಅವರು ಪಕ್ಷದ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿ ಆದವರು, ಅವ್ರಿಗೆ ಅವ್ರ ಜವಾಬ್ದಾರಿ ಅರಿವಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಹತ್ರ ಮಾತಾಡಿದ್ದೇನೆ, ಎಲ್ಲವೂ ಸರಿ ಹೋಗುತ್ತೆ. ಸರ್ ಸುದೀಪ್ ಸರ್, ಸುದೀಪ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ಸಾಕಷ್ಟು ಅವರಿಗೆ ಟೀಕೆ ಮಾಡ್ತಿದ್ದಾರೆ ಸುದೀಪ್ ವಿಚಾರ. ನಾನು ಏನು ಮಾಡಲಿ, ರಾಜಣ್ಣ ಕೂಡ ಪ್ರಚಾರ ಕರಿತೀನಿ ಅಂತ ಹೇಳಿ ಅವರು ಕರೀಲಿ, ಪ್ರಶ್ನೆ ಇಲ್ಲ. ಆದರೆ ಅವ್ರು ಹೋಗೋದು ಬಿಡೋದು ಅವ್ರಿಗೆ. ಆದರೆ ಅವ್ರು ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ನನ್ನ ಕಷ್ಟ ಕಾಲದಲ್ಲಿದ್ದಾರೆ, ನಾನು ಅದ್ರ ಸಲಕ್ಕೆ ಬಂದಿದ್ದೇನೆ, ಮಿಕ್ಕವ್ರು ಯಾರು ಬಂದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸರ್ ಅವ್ರಿಗೆ ಬೆದರಿಕೆ ಪತ್ರ ಕೂಡ ಬಂದಿದೆ, ಅದೆಲ್ಲ ಆದ್ಮೇಲೆ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ.